ಕಾಮಗಾರಿಗಳಿಗೆ ಶಾಸಕ ಶ್ರೀಮಂತ ಪಾಟೀಲ್ ಚಾಲನೆ. ಕೋಟಿಗಟ್ಟಲೆ ಹಣದಲ್ಲಿ 4-5 ಲಕ್ಷ ಕೊಟ್ಟರೆ ದೊಡ್ಡತನವಲ್ಲ, ದೇವಿಯ ಮೇಲೆ ಇರುವ ಭಕ್ತಿ ದೊಡ್ಡದು. ಇಂತಹ ಭಕ್ತಿ ಹೊಂದಿರುವ ಚಿಕ್ಕ ವೈದು ಸಮಾಜದವರು ಕಡು ಬಡತನವಿದ್ರೂ ಸುಂದರವಾದ ಶ್ರೀ ದುರ್ಗಾದೇವಿ ಮಂದಿರ ಕಟ್ಟಿರುವುದು ನಿಜವಾಗಲು ಭಕ್ತಿ ಎಂದರೆ ನಿಮ್ಮಿಂದ ಕಲಿಯಬೇಕು ಎಂದು ಶಾಸಕ ಶ್ರೀಮಂತ ಪಾಟೀಲ್ ಹೇಳಿದರು. ಅವರು ದಿನಾಂಕ 19ರಂದು ಸಮೀಪದ ಉಗಾರಾಖುರ್ದ ಪಟ್ಟಣದಲ್ಲಿ ಶಾಸಕರ ವಿಶೇಷ ಪ್ರಯತ್ನದಿಂದ ವೈದು ಸಮಾಜ ಭವನ ನಿರ್ಮಾಣಕ್ಕೆ 13.90 ಲಕ್ಷ ರೂಪಾಯಿ, ಮರಾಠ ಸಮಾಜ ಭವನ ನಿರ್ಮಾಣಕ್ಕೆ 14.10 ಲಕ್ಷ ರೂಪಾಯಿ, ಶೇಖ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ 10 ಲಕ್ಷ, ರೋನುಲ್ ಚಂದಯ್ಯ ಕೊರ್ವಿ ಸಮುದಾಯ ಭವನ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ, ಉಗಾರಾಖುರ್ದ ಬಸವನಗರ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 28 ಲಕ್ಷ ರೂಪಾಯಿ, ಅಂಬೇಡ್ಕರ್ ಭವನ ಉನ್ನತೀಕರಣ 15 ಲಕ್ಷ ರೂಪಾಯಿ, ಹರಳಯ್ಯ ಸಮಾಜದ ಸಮುದಾಯ ಭವನ, ಎಸ್ಸಿ ಸ್ಮಶಾನ ಭೂಮಿ ಅಭಿವೃದ್ಧಿಗೆ 7 ಲಕ್ಷ ರೂಪಾಯಿ, 19.41 ಲಕ್ಷ ರೂಪಾಯಿ, ರಾಘವೇಂದ್ರ ಸ್ವಾಮಿ ಮಠದ ಅಭಿವೃದ್ಧಿ 15 ಲಕ್ಷ ರೂಪಾಯಿ, ಕೆಇಬಿಯಿಂದ ಪಂಪ್ ಹೌಸ್ವರೆಗೆ ವಿದ್ಯುತ್ ನೇರ ಸಂಪರ್ಕ ಅಳವಡಿಸುವಿಕೆ 28.35 ಲಕ್ಷ ರೂಪಾಯಿ, ಅಂಗವಿಕಲರು ಹಾಗೂ ಸಾರ್ವಜನಿಕರಿಗಾಗಿ ಶೌಚಾಲಯ 21.25 ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ಸಮಯದಲ್ಲಿ ಶಾಸಕ ಶ್ರೀಮಂತ ಪಾಟೀಲ್ ಹಾಗೂ ಅವರ ಸುಪುತ್ರ ಶ್ರೀನಿವಾಸ್ ಪಾಟೀಲ್ ಅವರನ್ನು ಪಟ್ಟಣ ಬಸವೇಶ್ವರ ಸರ್ಕಲ್ನಿಂದ ವೈದು ಸಮಾಜದವರು ವೈದು ಸಮಾಜದವರು ಹೂಮಳೆ ಗೆರೆಯುತ್ತ ಮೆರವಣಿಗೆ ಮೂಲಕ ದಾರಿಯುದ್ದಕ್ಕೂ ಜೈಕಾರ ಹಾಕಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಕರೆತಂದು ದುರ್ಗಾದೇವಿ ಮೂರ್ತಿ ನೀಡಿ ಸತ್ಕರಿಸಿದರು. ದುರ್ಗಾದೇವಿ ದರ್ಶನ ತಗೊಂಡ್ರಿಗೇನು ಎಷ್ಟೋ ಸಾರಿ ಮತ್ ಈ ದುರ್ಗಾದೇವಿ ನಮಗ ಆಶೀರ್ವಾದ ಮಾಡೋಣ ನಾ ಈ ಶಾಸಕ ನಿಮ್ಮ ಅವಾಗ ಯಾವತ್ತು ನಿಮ್ಮ ಬೇಡಿಕೆ ಇರ್ತಿತ್ತು ಏನಂದ್ರ ದುರ್ಗಾದೇವಿ ನಮ್ಮಲ್ಲಿ ಮಂದಿರ ಇಲ್ಲ ಇನ್ನೂ ತಕ್ಕ ನಮಗೆ ಯಾರು ಸಹಾಯ ಮಾಡಬಾರ್ದು ನೀವು ಏನು ಇದಕ್ಕೆ ಸಹಾಯ ಮಾಡಬೇಕಂತ ಯಾವಾಗ ಕೇಳ್ತೀವಿ ಆವಾಗ ನಾವು ಕಳೆದ ಇಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ನಾ ಭರವಸೆ ಕೊಡ್ತೀನಿ ಇಲ್ಲ ನಾನು ಲಕ್ಕಿ ನಿಮ್ಮ ಸಲುವಾಗಿ ಏನು ನೀವು ಮಾಡಿಸಿ ನೀವು ಪ್ರಯತ್ನ ಮಾಡಿ ಏನು ಇಲ್ಲ ಅಂದ್ರೆ ಏನು ನೀವು ಮಾಡಿ ಕೊಡ್ತಾ ಕೊಡ್ತೀನಿ ಅಂತಲೇ ಒಂದು ಏನು ಮಾತು ಕೊಟ್ಟೀನಿ ಅದರ ಪ್ರಕಾರ ಈ ನಮ್ಮ ನಗರ ಪ್ರಾಂತದಲ್ಲಿ ಒಂದು ಸ್ಪೆಷಲ್ ಕೇಸ್ ಅಂತೇಳಿ ಅಡಿಷನಲ್ ಫಂಡ್ ತಗೊಂಡು ಬಂದು ನಾವು ಎಲ್ಲೆಲ್ಲೆಲ್ಲೆಲ್ಲಿ ಮಾತು ಕೊಟ್ಟಿದ್ದೀವಿ ಈ ಉಗಾರದಲ್ಲಿ ಅದು ದೇವಸ್ಥಾನ ಇರಲಿ ಸಮುದಾಯ ಭವನ ಇರಲಿ ಇವತ್ತು ಎಲ್ಲ ಕಡೆ ಆ ಪ್ರಮಾಣದಾಗ ಕೊಟ್ಟಿದ್ದೀವಿ ನೀವು ಕೂಡ ಇವತ್ತು 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಅವ್ರು ದುಡ್ಡು ಸಿಗ್ತಾವು ಮತ್ತು ಇದೇನು ನೀವು ಕಟ್ಟಡ ಮಾಡಿದಿಲ್ಲ ನನಗೆ ಗೊತ್ತಿಲ್ಲ ಇತ್ತು ನಾನು ಅಲ್ಲಿಗಡೆ ಬದ್ದಿಲ್ಲಾಗಿದ್ದೀನಿ ನೀವು ಇಷ್ಟೆಲ್ಲ ಬಡತನಿದ್ರು ಕೂಡ ಇದು ಇಷ್ಟು ಚಂದ ಕಟ್ಟಡ ಮಾಡಿದ್ರಲ್ಲ ಹೇಳ ಭಕ್ತಿ ಅಂದ್ರೆ ಏನು ಇಲ್ಲಿ ನಿಮ್ಮ ಕಡೆ ಕಲಿಬೇಕು ಇವತ್ತು ಕೋಟಿ ಗಟ್ಟಲೆ ದುಡ್ಡಿದ್ರ ಅದ್ರಾಗಿಂದ ಒಂದು 4-5 ಲಕ್ಷ ಕೊಟ್ಟರೆ ಅದೇನು ದೊಡ್ಡತನ ಅಲ್ಲ ಏನೂ ಏನಾಗಿಲ್ಲ ಪ್ರಸಂಗ ಬಂದ್ರೆ ಒಪ್ಪತ್ತು ಉಪವಾಸ ಬಿಡುದಂತ ಪ್ರಸಂಗ ಬಂದ್ರೆ ಕೂಡ ನಿಮ್ಗೇನು ಇಲ್ಲಿ ದುಡ್ಡು ಹಾಕಿ ಕಟ್ಟಿದಿಲ್ಲ ಹೇಳ ಈ ದೇವಿ ಮೇಲೆ ನಿಮ್ಮ ಭಕ್ತಿ ಮತ್ತು ನಿಮ್ಮ ಸಲುವಾಗಿ ದೇವಿ ನಕ್ಕಿ ಮುಂದಿನ ನಿರ್ಮಾಣದಲ್ಲಿ ಆಶೀರ್ವಾದ ನಿಮ್ಗೆ ಎಲ್ಲರೂ ಕಲ್ಯಾಣ ಆಗ್ತದೆ ತಿಳಿದು ನಮಗೆ ಭರವಸೆ ಇದೆ ಈಗ ಅದೇನು 15 ಲಕ್ಷ ನಮಗೆ ಅರ್ಜುನ್ ಮಟ್ಟಿಗೆ 15 ಲಕ್ಷದಾಗಿದೆ ಅಂತ ಪೂರ್ಣ ಆಗಾಗಿಲ್ಲ ಇದು ಟೋಕನ್ ಅಮೌಂಟ್ ಕೇಳಿರಿ ನೀವು ಇದ್ರ ಎಷ್ಟು ಕೆಲಸ ಹಾಕಿದ್ರೆ ಮಾಡಿ ನಾ ಮುಂದಿನ ಚುನಾವಣೆ ಆದಂತ ಚುನಾವಣೆ ನನಗೆ ಸಂಬಂಧ ಇಲ್ಲ ಇದಕ್ಕೆ ಶಾಸಕ ಆಗೋದು ಜರೂರಿ ಇಲ್ಲ
ಈ ಸಂದರ್ಭದಲ್ಲಿ ಕಾಗವಾಡ ಬಿಜೆಪಿ ಮಂಡಳದ ಉಪಾಧ್ಯಕ್ಷ ರಾಕೇಶ್ ಪಾಟೀಲ್, ಸುಜಯ್ ಪರಾಕಟೆ, ಸಂಜು ವಾಗ್ಮೋಡೆ, ಏಕಪಾಲ್ ಇನಾಮದಾರ್, ಅಶೋಕ ಕಾಂಬ್ಳೆ, ಗುತ್ತಿಗೆದಾರರಾದ ವಿಕಾಸ್ ಪಾಂಡೇರೆ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.